ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಈಗ ನಾನು ಒಂದು ಹೊಸ ಉದ್ಯೋಗದೊಂದಿಗಿದ್ದೀನಿ ಹೊಸ ಉದ್ಯೋಗದೊಂದಿಗೆ ಬಂದಿದ್ದೀನಿ. ಸೊ ಈ ಉದ್ಯೋಗ ಬಂದು ಚಿತ್ರದುರ್ಗದಲ್ಲಿ ಅಂತ ಹೇಳ್ಬೋದು. ಸೊ 75 ಗೃಹರಕ್ಷಕ ಹುದ್ದೆಗಳಿಗೆ ಸೊ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಸೊ 75 ಹೋಮ್ ಗಾರ್ಡ್ಸ್ ಸೊ ಚಿತ್ರದುರ್ಗದಲ್ಲಿ ಕರೆದಿರುವಂಥದ್ದು. ಸೊ ಇದು 10th ಪಾಸ್ ಆಗಿದೆ, ಸಾಕು. ಬನ್ನಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನೋಡಿ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಗಿದೆ ನೋಡಿ. ಹೊಸದಾಗಿ ಪ್ರಾರಂಭವಾಗುತ್ತಿರುವ ಚಿತ್ರದುರ್ಗ ಜಿಲ್ಲೆಯ ಸೊ ಹೇಳಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಸೊ ಉಪಘಟಕದಲ್ಲಿ 32 ಖಾಲಿ ಇದೆ, ಮತ್ತು ಮೊಣಕಾಲ್ಮೂರು ರಾಂಪುರ ಸೊ ಅಲ್ಲಿ 9 ಖಾಲಿ ಸ್ಥಾನಗಳಿದೆ, ಮತ್ತು ಚಳ್ಳಕೆರೆ ಪರಶುರಾಂಪುರ ಸೊ ಉಪಘಟಕದಲ್ಲಿ 10 ಖಾಲಿ ಇದೆ, ಮತ್ತು ಚಿತ್ರದುರ್ಗ ತಾಲೂಕು ಭರಮಸಾಗರ ಅಂತ ಹೇಳಿ ಸೊ ಅಲ್ಲಿ 14 ಸ್ಥಾನಗಳು ಖಾಲಿದೆ, ಮತ್ತು ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಉಪಘಟಕದಲ್ಲಿ 10 ಖಾಲಿ ಸ್ಥಾನಗಳಿದೆ. ಸೊ ಈ ರೀತಿಯಾಗಿ 75 ಸ್ಥಾನಗಳಿಗೆ ಸೊ ಸ್ಥಾನಗಳನ್ನ ಅವರು ತುಂಬ್ತಾ ಇದ್ದಾರೆ. ಸೊ 75 ಪೋಸ್ಟ್ ಫಾರ್ ಹೋಮ್ ಗಾರ್ಡ್ ಅಂತ ಹೇಳಿ ಹೇಳ್ಬೋದು. ಸೊ ಬನ್ನಿ, ಇದ್ರ ಬಗ್ಗೆ ಅರ್ಹತೆಗಳು ನೋಡೋಣ ನೋಡಿ. ವಯಸ್ಸು 19ರಿಂದ 45 ವರ್ಷ ಒಳಗಿನವರಾಗಿರಬೇಕು ಅಂತ ಹೇಳಿ ಕೇಳಿದ್ದಾರೆ, ಮತ್ತು ವಿದ್ಯಾರ್ಥಿ 10ನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತು ನೋಡಿ, ಗೃಹ ರಕ್ಷಕ ಸದಸ್ಯತ್ವಕ್ಕೆ ಸೇರಿ ಬಯಸುವ ಅಭ್ಯರ್ಥಿಗಳು ನಿರ್ದಿಷ್ಟ ಪ್ರದೇಶದ ಗರಿಷ್ಠ 5 ಕಿಲೋಮೀಟರ್ ಒಳಗಿನವರಾಗಿರಬೇಕು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಸೊ ಚಿತ್ರದುರ್ಗದ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಅಂತ ಹೇಳಿ ಹೇಳ್ಬೋದು. ನೋಡಿ, ಯಾವುದೇ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿರಬಾರ್ದು. ಸೊ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿರಬಾರ್ದು. ಉತ್ತಮದ್ರೆ ದೇಹದಾಢ್ಯತೆಯನ್ನು ಹೊಂದಿರಬೇಕು ಅಂತ ಹೇಳಿ ಕೇಳಿದ್ದಾರೆ. ಸೊ ಮತ್ತು ಪುರುಷರು ಸೊ 168 ಸೆಂಟಿಮೀಟರ್ ಎತ್ತರ, 50 ಕೆಜಿ ತೂಕ ಇರಬೇಕು ಅಂತ ಹೇಳಿ ಕೇಳಿರುವಂಥದ್ದು. ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಅವಕಾಶವಿರುವುದಿಲ್ಲ. ಸೊ ಸ್ವಯಂ ಸೇವಾ ಮನೋಭಾವದಲ್ಲಿ ಆಸಕ್ತಿ ಇರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋದು ನೋಡಿದ್ರೆ ಸೊ ಇದು ಬರೀ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡುವಂಥದ್ದು, ಪುರುಷರು ಮಾತ್ರ ಇದಕ್ಕೆ ಅಪ್ಲೈ ಮಾಡುವಂಥದ್ದು ಈ ಒಂದು ಪೊಸಿಷನ್ಗೆ ಅಂತ ಹೇಳಿ ಹೇಳ್ಬೋದಾಗಿದೆ. ಮತ್ತು ನೋಡಿ, ಅರ್ಜಿ ವಿತರಣೆ ಸ್ಥಳ ಸೊ ಎಲ್ಲಿ ಅಂತಂದರೆ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ, ಸೊ ಮೇದೇಹಳ್ಳಿ ರಸ್ತೆ ಚಿತ್ರದುರ್ಗ. ಸೊ ಇಲ್ಲಿ ಹೋಗಿ ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ಕೊಡುವಂಥದ್ದು. ನೋಡಿ, ನವಂಬರ್ 25ರಿಂದ ಸೊ ಆಲ್ರೆಡಿ ಶುರುವಾಗಿದೆ. ಸೊ ನವಂಬರ್ 25ರಿಂದ ಡಿಸೆಂಬರ್ 6ರವರೆಗೆ ಅರ್ಜಿಗಳನ್ನು ವಿತರಿಸಲಾಗುವುದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಡಿಸೆಂಬರ್ 10 ಸೊ ಅರ್ಜಿ ಕೊನೆ ದಿನಾಂಕ ಆಗಿರುತ್ತೆ. ಸೊ ಡಿಸೆಂಬರ್ 10 ಸಂಜೆ 5 ಗಂಟೆ ಒಳಗಡೆ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಹೆಚ್ಚಿನ ಮಾಹಿತಿಗಾಗಿ ಒಂದು ಫೋನ್ ನಂಬರ್ನ ನೋಟ್ ಮಾಡ್ಕೊಂಡು ನೀವು ಫೋನ್ ಮಾಡ್ಬೋದಾಗಿದೆ. ನೋಡಿ, ಫೋನ್ ನಂಬರ್ ಕೊಟ್ಟಿದ್ದಾರೆ 08194 ಸೊ 2314030 08149031314 ಮತ್ತು ಬೋಧಕರು ಸಹಾಯಕರು ಸೊ ಅವ್ರಿಗೂ ಕೂಡ ಫೋನ್ ನಂಬರ್ ಕೊಟ್ಟಿದ್ದಾರೆ 94810487857 ಸಹಾಯಕ ಬೋಧಕರು 9849815012333 ಸೊ ಇದಕ್ಕೆ ನೀವು ಸಂಪರ್ಕಿಸ್ಬೋದು ಅಂತ ಹೇಳಿ ಕೇಳಿದ್ದಾರೆ. ಸೊ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಸೊ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಬೋದಾಗಿದೆ. ಸೊ ಇದೊಂದು ಸಣ್ಣ ಉದ್ಯೋಗದ ವಿಷಯ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಯಾರು 10th ಪಾಸ್ ಆಗಿರೋ ಚಿತ್ರದುರ್ಗದಲ್ಲಿ ಯಾರು ಕೆಲಸ ಹುಡುಕ್ತಾ ಇದ್ದೀರಾ ಸೊ ಅವ್ರಿಗೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು, ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ತಾ ಇರಿ. ಸೊ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಉದ್ಯೋಗದ ವಿಷಯಕ್ಕಾಗಿ ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.